ನಮಸ್ತೆ ವೀಕ್ಷಕರೇ ನಮ್ಮನೆ ಅಡುಗೆಗೆ ಸ್ವಾಗತ ನಾನಿವತ್ತು ಬೆಳ್ಳುಳ್ಳಿ ಬಜ್ಜಿ ಮಾಡ್ತಿದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದು ಜಾಸ್ತಿ ಬಾಣಂತಿಯರಿಗೆ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಬೆಳ್ಳುಳ್ಳಿ ನಾನು ಒಂದು ಹಿಡಿಯಷ್ಟು ಅಂದರೆ ಒಂದು ಅರ್ಧ ಬೌಲರ್ಸ್ ತೊಗೊಂಡಿದ್ದೀನಿ ಒಂದು ಹಿಡಿಯ ಆಗಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಬಜ್ಜಿಗೆ ಅರಿಶಿನ ಉಪ್ಪು ಒಗ್ಗರಣೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ ಕರಿಬೇವು ಒಂದು ಅರ್ಧ ನಿಂಬೆಣಗಾತದಷ್ಟು ಹುಣಸೆ ಹಣ್ಣು ಜಾಸ್ತಿ ತೊಗೊಳಕೊಬೇಡಿ ಹುಣ್ಸೆಹಣ್ಣೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಎಣ್ಣೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎರಡು ಸ್ಪೂನ್ ಹಾಕೋಷ್ಟು ಕೊಬ್ಬರಿ ಒಣ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಎರಡು ಸ್ಪೂನ್ ಮೆಣಸು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಇವಾಗ ನಾನು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಬೆಳ್ಳುಳ್ಳಿ ಬಜ್ಜಿಗೆ ಬೆಳ್ಳುಳ್ಳಿ ಬಜ್ಜಿ ಹಾಲು ಬಜ್ಜಿ ಕಾಯಿ ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಣಂತಿರು ತುಂಬ ಮಾಡ್ತಾರೆ ನಾವು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಜೀರಿಗೆ ಮೆಣಸು ಇವೆರಡನ್ನೂ ಕೂಡ ಹಾಕ್ತಿದ್ದೀನಿ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ ನೀ ಇಷ್ಟೊಂದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮೆಣಸು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ಹಾಕು ಬೇಗ ನಾನು ಇವಾಗ ಕೊಬ್ಬರಿ ಹಾಕ್ತಿದ್ದೀನಿ ಒಣ ಕೊಬ್ಬರಿ ಹಾಕ್ಕೋಬೇಕು ಹಸಿ ಕೊಬ್ಬರಿ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ನೋಡಿ ಹುಣಸೆಹಣ್ಣು ಹುಣಸೆ ಹಣ್ಣು ಒಂದು ಅರ್ಧ ನಿಮ್ಮ ಬೆಣ್ಣುಗೆ ಇಲ್ಲಿ ಬೆಳ್ಳುಳ್ಳಿ ಬಿಟ್ಟರೆ ಇನ್ನು ಯಾವ ಜಾಸ್ತಿ ತೊಗೊಳೋಕ್ಕೆ ಹೋಗ್ಬೇಡಿ ಎಲ್ಲ ಸ್ವಲ್ಪ ಸ್ವಲ್ಪ ಫ್ಲೇವರ್ಗೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕೊಳ್ಳೋಕೋಗಬಾರ್ದು ನೋಡಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಫ್ರೆಂಡ್ಸ್ ನೀಟಾಗಿ ಫ್ರೈ ಆಗಿದೆ ಇದು ಇವಾಗ ನಾನು ಅರಿಶಿಣ ಹಾಕ್ತಿದ್ದೀನಿ ಅರಿಶಿಣ ಒಂದು ಚಿಟಿಕೆ ಅಷ್ಟು ನೀವು ರುಬ್ಬಕ್ಕಾದ್ರೂ ಹಾಕೊಬೋದು ಅಥವಾ ಸಾಂಬಾರು ಒಗ್ಗರಣೆ ಮಾಡೋಕ್ಕಾದ್ರೂ ಹಾಕ್ಕೊಬೋದು ನಾನು ಇವಾಗಲೇ ಹಾಕೋತಿದ್ದೀನಿ ಇವಾಗ ಹಾಕೊಳ್ಳೋದ್ರಿಂದ ಸ್ವಲ್ಪ ಅದ್ರದ್ದು ಹಸಿ ಹೋಗುತ್ತೆ ಅರಿಶಿಣ ಅದು ನೋಡಿ ಸ್ವಲ್ಪ ಅರಿಶಿಣ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಸ್ವಲ್ಪ ಹಸಿ ವಾಸನೆ ಹೋದ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ನಾನು ಜಾರ್ಗೆ ಹಾಕ್ಕೋತಿದ್ದೀನಿ ನೋಡಿ ಇಷ್ಟನ್ನು ಜಾರ್ಗೆ ಹಾಕೋತಿದ್ದೀನಿ ನೀವೆಲ್ಲನೂ ಫ್ರೈ ಮಾಡಿಕೊಂಡೇ ಹಾಕೋಬೇಕು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಟೇಸ್ಟು ನೀವು ಡೈರೆಕ್ಟ್ ಹಂಗೆ ರುಬ್ಕೊಬಿಟ್ರೆ ಹಸಿ ವಾಸನೆ ಬಂದುಬಿಡುತ್ತೆ ಚೆನ್ನಾಗಿ ಆಗೋದಿಲ್ಲ ಸಾಂಬಾರು ನೋಡಿ ಇದನ್ನಂತೂ ಬಿಸಿ ಬಿಸಿ ಅನ್ನಕ್ಕೆ ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋ ಅಷ್ಟು ಟೇಸ್ಟ್ ಇರುತ್ತೆ ಈ ಸಾಂಬಾರು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಗೆ ರುಬ್ಕೊಳ್ಳನ್ನ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗೆ ಬೇಗ ಕೂಡ ಆಗುತ್ತೆ ಐದು ನಿಮಿಷದಲ್ಲಿ ಮಾಡ್ಬೋದು ಈ ಸಾಂಬಾರನ್ನ ನೋಡಿ ಫ್ರೆಂಡ್ಸ್ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ನೋಡಿ ಈ ಥರ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ತಿದ್ದೀನಿ ಕರಿಬೇವು ಹಾಕಿದ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಗ್ಗರಣೆಗೆಲ್ಲ ನೋಡಿ ಫ್ರೆಂಡ್ಸ್ ನೀಟಾಗಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಆಗುತ್ತೆ ಹೋಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಕೂಡ ಈ ಸಾಂಬಾರು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ ತುಂಬ ಚೆನ್ನಾಗಿ ಆಗಿರುತ್ತೆ ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನಿವಾಗ ರುಬ್ಬಿರುವಂಥ ಮಸಾಲೆ ಹಾಕೋತಿದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೇಡಿಯೆಂಟ್ಸು ಏನೂ ಇಲ್ಲ ಕಟ್ ಮಾಡ್ಕೊಳ್ಳೋದು ಆ ಥರದ್ದು ಏನೂ ಇಲ್ಲ ತುಂಬ ಐದೈದು ನಿಮಿಷಲ್ಲಾಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಸಾಂಬಾರು ನೋಡಿ ಸ್ವಲ್ಪ ನೀರು ಹಾಕೋತಿದ್ದೀನಿ ಅದು ಜಾರಲ್ಲಿ ಇರುತ್ತಲ್ಲ ಅದೇ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಸ್ವಲ್ಪ ಹಸಿ ಹಸಿನಕ ಫ್ರೈ ಮಾಡ್ಕೊಳ್ಳಿ ಈ ಸಾಂಬಾರನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ನಾವೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಹಾಕಿರೋ ಹಾಕೊಂಡಿರೋದ್ರಿಂದ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ನೋಡಿ ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಸಾಂಬಾರು ತೆಳ್ಳಗೆ ಬೇಕು ಅಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಗಟ್ಟಿಗೆ ಹಾಕ್ಕೊಳ್ಳಿ ನೀರದೇನಿಲ್ಲ ನೋಡಿ ಸ್ವಲ್ಪ ತೆಳ್ಳಗಿದನೇ ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋತಿದ್ದೆ ನೀರನ್ನ ಬಾಣಂತಿಯರಿಗಂತೂ ಜಾಸ್ತಿ ಖಾರ ಇರೋದಿಲ್ಲ ಅದರಿಂದ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಮತ್ತು ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಏನೇ ಶೀತ ಇದ್ರೂ ಹೋಗಿಬಿಡುತ್ತೆ ಬೆಳ್ಳುಳ್ಳಿ ಶೀತಕ್ಕಂದು ತುಂಬಾ ಒಳ್ಳೇದು ಅದರಿಂದ ಚಳಿಗಾಲದಲ್ಲಿ ಆ ಟೈಮಲೆಲ್ಲ ಬೆಳ್ಳುಳ್ಳಿ ಬಜಿ ಮಾಡೋದು ತುಂಬಾ ಒಳ್ಳೆಯದು ನಾರ್ಮಲ್ ಟೈಮಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೆ ನೋಡಿ ಈ ಥರ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಹಾಕುತ್ತೀನಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕೋಬಾರ್ದು ಈ ಥರ ಸಾಂಬಾರು ಮೇಲುಗಡೆ ಹಾಕ್ಕೊಂಡ್ರೆ ಸಾಕು ನೋಡಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ ನಾವು ಅರ್ಶನ ಹಾಕಿರೋದ್ರಿಂದ ಇದಕ್ಕೆ ಯಾವುದೇ ಸಾಂಬಾರ್ ಪೌಡ್ರ್ ಆಗಲಿ ಅಚ್ಚಕಾರದ ಪುಡಿ ಹಾಕಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ನೋಡಿ ಬಿಸಿ ಬಿಸಿ ಬೆಳ್ಳುಳ್ಳಿ ಬಜ್ಜಿ ರೆಡಿ ಆಗಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದನ್ನು ಅನ್ನೋ ಜೊತೆ ತಿಂದು ನೋಡಿ ಬಿಸಿ ಬಿಸಿ ಅನ್ನೋ ಜೊತೆ ಹೇಗೆ ಬಂದಂತ ನನಗೂ ಕೂಡ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು